ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಅಧಿಕಾರ ಬಂದಿದೆ ಇನ್ನು ಜೌರ್ಗಿ ಕ್ಷೇತ್ರದಿಂದ ಡಾಕ್ಟರ್ ಅಜಯ್ ಸಿಂಗ್ ಅವರು ಹ್ಯಾಟ್ರಿಕ್ ಗೆಲುವು ಸಾಧಿಸಿದ್ರು ಅವರು ನಮ್ಮೊಂದಿಗೆ ಇದ್ದಾರೆ ಸರ್ ಈಗ ರಾಜ್ಯದಲ್ಲಿ ಅಧಿಕಾರ ಕೂಡ ಬಂದಿದೆ ನೀವು ಕೂಡ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ್ರು ಮೊದಲು ಕಾಂಗ್ರಾಚುಲೇಷನ್ಸ್ ನೀವು ಹ್ಯಾಟ್ರಿಕ್ ಗೆಲುವು ಸಾಧಿಸೋದ್ರಿಂದ ಬಹುತೇಕ ನಿಮ್ಮ ಬೆಂಬಲಿಗರು ಕೂಡ ನೀವು ಸಚಿವರಾಗಬೇಕು ವೈದ್ಯಕೀಯ ಸಚಿವರಾಗಬೇಕು ಆರೋಗ್ಯ ಸಚಿವರಾಗಬೇಕು ಅನ್ನೋ ಬೇಡಿಕೆ ಇಡ್ತಾ ಇದ್ದಾರೆ ಇವಾಗ ಮೊಟ್ಟಮೊದಲಾಗಿ ನಾವು ಈ ಒಂದು ಭರ್ಜರಿ ಗೆಲುವು ಸುಮಾರು 130 ಕ್ಕಿಂತ ಹೆಚ್ಚು ಸೀಟ್ ನಾವೇನು ಗೆದ್ದಿದೀವಿ ಅಂದ್ರೆ ಇದು ಕರ್ನಾಟಕ ರಾಜ್ಯದ ಜನರಿಗೆ ನಾನು ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ ಮತ್ತೆ ವಿಶೇಷವಾಗಿ ನಮ್ಮ ಮತಕ್ಷೇತ್ರದ ಜವರ್ಗಿ ಮತಕ್ಷೇತ್ರದ ಜವರ್ಗಿ ತಾಲೂಕು ಹಾಗೂ ಎಡ್ರಾಮಿ ತಾಲೂಕಿನ ಎಲ್ಲ ಸಾರ್ವಜನಿಕರಿಗೆ ನಾನು ಎಷ್ಟು ಹೇಳಿದರೂ ಕಡಿಮೆ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಧನ್ಯವಾದಗಳನ್ನು ಹೇಳುತ್ತೇನೆ ಈ ಬಾರಿ ನಾನು ಮೂರನೇ ಬಾರಿ ಆಯ್ಕೆ ಆಗಿದ್ದೀನಿ ಹಿಂದೆ ನನಗೆ ಮುಖ್ಯ ಸಚೇತಕನಾಗಿನೂ ಕೂಡ ಅವಕಾಶ ಗುರುಸಿ ಅವಕಾಶ ಕೊಟ್ಟಿದ್ದಾರೆ ಮುಂದೆ ಎಂತಹ ಒಂದು ಜವಾಬ್ದಾರಿ ಕೊಟ್ಟರು ಕೂಡ ನಾನು ಮಾಡಕ್ಕೆ ಸಿದ್ಧನಾಗಿದ್ದೀನಿ ಸಚಿವರಾಗಿ ಜವಾಬ್ದಾರಿ ವಹಿಸಕ್ಕೆ ರೆಡಿ ಇದ್ದೀರಾ ನಾನು ಸಿದ್ಧನಾಗಿದ್ದೀನಿ ನಮ್ಮ ವರಿಷ್ಠರು ನಮ್ಮ ಮುಖಂಡರು ಏನೋ ಒಂದು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾನು ಬದ್ಧರಾಗಿರ್ತೀನಿ ಈಗ ಮೂರನೇ ಬಾರಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ್ರಾ ಏನೆಲ್ಲ ಏಮ್ಸ್ ಇದೆ ಕಲಬುರಗಿ ಮತ್ತು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮತ್ತು ಅತಿ ಹಿಂದುಳಿದಂತ ಪ್ರದೇಶ ಅಂತ ಜವರ್ಗಿ ಕೂಡ ಇದೆ ಸೊ ಈ ಎಲ್ಲ ಭಾಗಗಳಿಗೆ ಯಾವೆಲ್ಲ ಯೋಜನೆಗಳನ್ನು ಹಾಕ್ಕೊಳ್ಬೇಕು ಅಂತ ನೀವು ಈ ಸರ್ಕಾರದಲ್ಲಿ ಪ್ಲಾನ್ ಹಾಕೊಂಡಿದ್ದೀರಾ ಹಿಂದೆ ಇರತಕ್ಕಂಥ 4 ವರ್ಷದಲ್ಲಿ ಹೆಚ್ಚಿನ ಒಂದು ಆದ್ಯತೆ ಅವರು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅವರು ಕೊಟ್ಟಿಲ್ಲ ಮತ್ತೆ ಸುಮಾರು ಏನು ಹುದ್ದೆಗಳು ಏನು ಭರ್ತಿಯಾಗಬೇಕಾಗಿದೆ ಅದನ್ನು ನಾವು ಕೊಡ್ತೀವಿ ನಮ್ಮ ಸರ್ಕಾರ ಕಡೆಯಿಂದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸುಮಾರು 5000 ಕೋಟಿ ನಾವು ಕೊಡ್ತೀವಿ ನಮ್ಮ ಪ್ರಣಾಳಿಕೆಯಲ್ಲಿ ಇರತಕ್ಕಂಥ ವಿಷಯಗಳು ನಾವೇನು ನಾವು ಪ್ರತಿಯೊಂದು ತಾಲೂಕಿನಲ್ಲಿ ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ ಮಾಡಬೇಕಂತ ನಾವೇನು ವಿಚಾರ ಮಾಡಿದೀವಿ ಅದು ಖಂಡಿತವಾಗಿ ನಾವು ಮಾಡೇ ಮಾಡ್ತೀವಿ ಅದರ ಜೊತೆಯಾಗಿ ಬೇರೆ ಬೇರೆ ಪಿಯು ಕಾಲೇಜಸ್ ನಾವೇನು ಮಾಡಬೇಕಂತ ನಾವೇನು ಪ್ರಣಾಳಿಕೆಯಲ್ಲಿ ಹೇಳಿದೀವಿ ಅದೆಲ್ಲವನ್ನೂ ಕೂಡ ನಾವು ಮಾಡ್ತೀವಿ ಕಳೆದ 4 ವರ್ಷದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬಹಳಷ್ಟು ಕಡೆಗಣಿಸಿದ್ದಾರೆ ಕೆಲಸ ಆಗಿಲ್ಲ ಅಭಿವೃದ್ಧಿ ಆಗಿಲ್ಲ ಮತ್ತೆ ಬಹಳ ತಾರತಮ್ಯ ಮಾಡಿದ್ದಾರೆ ಅನುದಾನ ಕೊಡೋದಕ್ಕೆ ಈ ಬಾರಿ ನಾವು ಆ ಒಂದು ರೀತಿಯಿಂದ ಆಗಕೂಡದು ಅಂತ ಸರ್ವಾಂಗೀಣ ಅಭಿವೃದ್ಧಿಗೆ ಹೆಚ್ಚಿನ ಒಂದು ಒತ್ತು ಕೊಟ್ಟು ನಾವು ಇಲ್ಲಿ ಕೆಲಸ ಮಾಡ್ತೀವಿ ನಿಮಗೊಂದು ವೇಳೆ ಸಚಿವ ಸ್ಥಾನ ದೊರಕಿದ್ದೇ ಆದಮೇಲೆ ನೀವು ಯಾವ ಇಲಾಖೆಯಲ್ಲಿ ಇಷ್ಟಪಟ್ಟು ತಗೊಳ್ತೀರಾ ಅಂದ್ರೆ ಅಲ್ಲಿ ಕೆಲಸ ಮಾಡಬೇಕು ಅಲ್ಲಿ ನಿಮ್ಮ ಸೇವೆ ಕೊಡಬೇಕು ಅಂತ ನಾನು ಪಾಲಿಟಿಕ್ಸ್ ಅಲ್ಲಿ ರಾಜಕೀಯದಲ್ಲಿ ಬರೋಕ್ಕಿಂತ ಮೊದಲು ಒಬ್ಬ ವೈದ್ಯನಾಗಿದ್ದೀನಿ ನಾನು ಒಬ್ಬ ವೈದ್ಯನಾಗಿದ್ದೀನಿ ವೈದ್ಯನಾಗಿ ಸುಮಾರು 18-19 ವರ್ಷನೂ ಕೂಡ ನಾನು ಕೆಲಸ ಮಾಡಿದ್ದೀನಿ ಇದು ಏನು ತೀರ್ಮಾನ ತಗೊಳ್ತಾರೆ ಹೈಕಮಾಂಡ್ ಅವರು ಅವರು ನಾನು ಸಿದ್ಧನಾಗಿರ್ತೇನೆ ನಿಮ್ದು ಪ್ರೊಫೆಷನಲ್ ನೋಡ್ಕೊಂಡಾಗಿ ಸಚಿವ ಸ್ಥಾನ ಕೊಡ್ಲಿ ಅನ್ನೋದು ನಿಮ್ದೊಂದು ಬೇಡಿಕೆ ಹೈಕಮಾಂಡ್ ಹೆಚ್ಚಿನ ಒಂದು ರೀತಿಯಿಂದ ಕೆಲಸ ಮಾಡಬೇಕಂತ ಇದೆ ನಮ್ಮ ಪಕ್ಷದ ವರಿಷ್ಠರು ಎಲ್ಲರೂ ಕೂಡಿ ಒಂದು ತೀರ್ಮಾನ ತಗೊಳ್ತಾರೆ ನಮ್ಮ ತಂದೆಯವರು 1969ರಿಂದ 2017ವರೆಗೆ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಅವರು ಕೆಲಸವನ್ನು ನಿರ್ವಹಿಸಿದ್ದಾರೆ 8 ಬಾರಿ ಶಾಸಕರಾಗಿ ವಿವಿಧ ಖಾತೆಯ ಸಚಿವರಾಗಿ ಕೊನೆಯದಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ ನಾನು ಕೂಡ ಅವರನ್ನು ನೋಡಿ ಆ ಒಂದು ಹಾದಿಯಲ್ಲಿ ಹೋಗಬೇಕು ಅಂತ ಒಂದು ಶಿಸ್ತಿನ ಮೊದಲಿಗೆ ವೈದ್ಯಕೀಯ ಇಲಾಖೆಯಲ್ಲಿ ಮಾಡೋ ಸೇವೆ ಮಾಡೋದು ನಿಮ್ಗೆ ಇಂಟ್ರೆಸ್ಟ್ ತುಂಬ ಇದೆ ಅಂದರೆ ಆ ಥರ ಏನೂ ಇಲ್ಲ ಇದು ಇದು ಚುನಾವಣೆ ಈಗ ಸದ್ಯ ಮುಗಿದಿದೆ ನಾವು ಚುನಾವಣೆ ಇದರಲ್ಲೇ ಇದ್ದೀವಿ ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರು ನಮ್ಮ ಜೊತೆ ಇದ್ದಾರೆ ನಾವು ಅದರ ಬಗ್ಗೆ ಏನೂ ವಿಚಾರ ಮಾಡಿಲ್ಲ ಓಕೆ ಧನ್ಯವಾದ ಇದಿಷ್ಟು ಅಜಯ್ ಸಿಂಗ್ ಅವರ ಮಾತಾಗಿತ್ತು ಸರ್ಕಾರ ಈಗಾಗಲೇ ರಚನೆಯಾಗಿದೆ ಒಂದು ವೇಳೆ ಸಚಿವ ಸ್ಥಾನ ಕೊಟ್ಟಿದ್ದೆ ಆದರೆ ಸರ್ಕಾರ ಅಧಿಕಾರ ಸರ್ಕಾರ ಯಾವ ಒಂದು ಹುದ್ದೆ ಕೊಡುತ್ತೆ ಆ ಒಂದು ಹುದ್ದೆಯನ್ನು ಸಮರ್ಥನವಾಗಿ ನಿಭಾಯಿಸ್ತೇನೆ ನಾನು 18 ವರ್ಷದಿಂದಲೂ ಕೂಡ ವೈದ್ಯಕೀಯ ವೃತ್ತಿಯಲ್ಲಿರೋದಾಗಿ ಎಲ್ಲೋ ಒಂದು ಕಡೆ ವೈದ್ಯಕೀಯ ಸಚಿವನಾದರೆ ಉತ್ತಮ ಕೆಲಸ ಮಾಡಬಹುದು ಅಂತ ಡಾಕ್ಟರ್ ಅಜಯ್ ಸಿಂಗ್ ಅವರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ರೂಪೇಶ್ ಒಂದಿಗೆ ಪ್ರವೀಣ್ ರೆಡ್ಡಿ ಪಬ್ಲಿಕ್ ಟಿವಿ ಕಲಬುರಗಿ